ಇದೀಗ ಹೆಡ್ಲೈನ್ಸ್. ಡಿಜಿಟಲ್ ಗ್ರಂಥಾಲಯಕ್ಕೆ ಚಾಲನೆ, ವಿವಿಧ ಅಧ್ಯಯನ ವಿಭಾಗಗಳ ವೀಕ್ಷಣೆ, ನಗರ ಕೇಂದ್ರ ಗ್ರಂಥಾಲಯ ಉದ್ಘಾಟಿಸಿದ ಸಚಿವರು. ಸಕ್ಕರೆ ನಾಡಲ್ಲಿ ನಿಲ್ಲದ ದರೋಡೆ ಪ್ರಕರಣ, ದೇವಾಲಯದ ಬಾಗಿಲು ಮುರಿದು ಹುಂಡಿ ಹೊತ್ತೊಯ್ದ ಕಳ್ಳರು. ರಿಂಗ್ ರಸ್ತೆಯಲ್ಲಿ ಓಡಾಡುವ ಜನರನ್ನ ಎದುರಿಸಿ ದರೋಡೆ ಮಾಡುತ್ತಿದ್ದ 8 ಜನ ಕುಖ್ಯಾತ ಕಳ್ಳರು ಅರೆಸ್ಟ್. ನ್ಯೂಸ್ ಕೊನಾಟ್ಪುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೈಸೂರಿನ ನಜರ್ಬಾದ್ನ ಪೀಪಲ್ಸ್ ಪಾರ್ಕ್ನಲ್ಲಿ ನೂತನವಾಗಿ ನಿರ್ಮಿಸಲಾದ ನಗರ ಕೇಂದ್ರ ಗ್ರಂಥಾಲಯವನ್ನು ಸಹಕಾರ ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಸ್ ಟಿ ಸೋಮಶೇಖರ್ ಹಾಗೂ ಶಿಕ್ಷಣ ಸಚಿವರಾದ ಎಸ್ ಸುರೇಶ್ ಕುಮಾರ್ ಉದ್ಘಾಟಿಸಿದರು. ಬಳಿಕ ಡಿಜಿಟಲ್ ಗ್ರಂಥಾಲಯ ವಿಭಾಗವನ್ನು ಕಂಪ್ಯೂಟರ್ ಮೂಲಕ ವೀಕ್ಷಣೆ ಮಾಡುವ ಮೂಲಕ ಚಾಲನೆ ನೀಡಿದ ಸಚಿವರು ಪುಸ್ತಕಗಳು, ಅಧ್ಯಯನ ವಿಭಾಗ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳ ಅಧ್ಯಯನ ವಿಭಾಗಗಳನ್ನು ವೀಕ್ಷಿಸಿದರು. ಜೊತೆಗೆ ಪುಸ್ತಕಗಳ ಸಂಗ್ರಹಣೆ ಹಾಗೂ ವಿಷಯಗಳ ಬಗ್ಗೆ ಗಮನ ಹರಿಸಿದರು. ಈ ವೇಳೆ ಶಾಸಕರಾದ ಎಲ್ ನಾಗೇಂದ್ರ, ಎಸ್ ಎ ರಾಮದಾಸ್, ಹರ್ಷವರ್ಧನ್, ಜಿಟಿ ದೇವೇಗೌಡ, ಜಿಲ್ಲಾಧಿಕಾರಿ ಬಿ ಶರತ್, ಮೇಯರ್ ತಸ್ನಿಂ, ಪಾಲಿಕೆ ಆಯುಕ್ತರಾದ ಗುರುದತ್ ಹೆಗ್ಡೆ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಸಕ್ಕರೆನಾಡು ಮಂಡ್ಯದಲ್ಲಿ ದೇಗುಲಗಳ ದರೋಡೆ ಪ್ರಕರಣ ಮುಂದುವರೆದಿದೆ. ಮದ್ದೂರು ತಾಲೂಕಿನ ಕೆಶೆಟ್ಟಹಳ್ಳಿ ಗ್ರಾಮದಲ್ಲಿ ತಡರಾತ್ರಿ ದೇಗುಲದ ಬಾಗಿಲು ಮುರಿದು ದರೋಡೆ ಮಾಡಿರುವ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಗ್ರಾಮದ ಆಂಜನೇಯ ಸ್ವಾಮಿ ದೇಗುಲದ ಗ್ರಿಲ್ ಬಾಗಿಲು ಮುರಿದು ದುಷ್ಕರ್ಮಿಗಳು ದೇವಾಲಯದ ಒಳಗಿದ್ದ ಹುಂಡಿಯನ್ನ ಹೊತ್ತೊಯ್ದಿದ್ದಾರೆ. 4-5 ಜನರ ತಂಡದಿಂದ ನಡೆದಿರುವ ದರೋಡೆ ಕೃತ್ಯವನ್ನ ಸಿಸಿಟಿವಿ ಇದೀಗ ಬಯಲು ಮಾಡಿದೆ. ಕಳೆದ ವಾರವಷ್ಟೇ ಮಂಡ್ಯದಲ್ಲಿ ಅರ್ಚಕರನ್ನ ಕೊಂದು ದೇಗುಲ ದರೋಡೆ ಮಾಡಿದ ಘಟನೆ ನಡೆದಿತ್ತು. ಇದರ ಬೆನ್ನಲ್ಲೇ ಇದೀಗ ಮತ್ತೊಂದು ದರೋಡೆ ಪ್ರಕರಣ ನಡೆದಿದೆ. ಇದಲ್ಲದೆ ಜಿಲ್ಲೆಯ ಹಲವಾರು ಕಡೆ ದೇಗುಲಗಳಲ್ಲಿ ದರೋಡೆ ನಡೆಯುತ್ತಲೇ ಇದೆ. ಈ ಕೃತ್ಯಗಳನ್ನ ನೋಡ್ತಿದ್ರೆ ದೇಗುಲಗಳನ್ನ ಟಾರ್ಗೆಟ್ ಮಾಡಿ ದರೋಡೆ ಮಾಡೋ ತಂಡ ಜಿಲ್ಲೆಯಲ್ಲಿ ಬೀಡು ಬಿಟ್ಟಿರುವ ಶಂಕೆ ವ್ಯಕ್ತವಾಗ್ತಿದೆ. ಕೆಎಂದೊಡ್ಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಅವರೆಲ್ಲ ಇನ್ನೂ ಟೀನೇಜ್ ಹುಡುಗರು. ಕೆಲವರು ಅಲ್ಪ ಸ್ವಲ್ಪ ಓದಿಕೊಂಡಿದ್ರೆ ಮತ್ತೆ ಒಂದಷ್ಟು ಮಂದಿ ಅವಿದ್ಯಾವಂತರು ಇದ್ರು. ಇವರೆಲ್ಲ ಒಟ್ಟಿಗೆ ಸೇರಿಕೊಂಡು ಕತ್ತಲಾಗ್ತಿದ್ದಂತೆ ರಿಂಗ್ ರಸ್ತೆಯಲ್ಲಿ ಓಡಾಡೋ ಜನರನ್ನ ಎದುರಿಸಿ ದರೋಡೆ ಮಾಡಲು ಹೊಂಚು ಹಾಕುತ್ತಿದ್ದ 8 ಜನ ಕುಖ್ಯಾತರಿಗೆ ಲೇಡಿ ಸಬ್ ಇನ್ಸ್ಪೆಕ್ಟರ್ ಖೆಡ್ಡ ತೋಡಿದ್ರು. ದರೋಡೆ ಕೋರರಿಗೆ ಮುಳುವಾಗಿತ್ತು ಆ 9ನೇ ತಾರೀಖು. ದಿನಾಂಕ 9/9/2020 ನಮ್ಮ ಸರಸ್ವತಿಪುರಂ ಪೊಲೀಸ್ ಠಾಣೆಯ PSI ಕುಮಾರಿ ಭವ್ಯರವರು ರಾತ್ರಿ ಗಸ್ತಿನಲ್ಲಿರಬೇಕಾದ್ರೆ
ಭೋಗದಿಯ ಭೋಗಲಿಂಗೇಶ್ವರ ದೇವಸ್ಥಾನದ ಸಮೀಪ ಸುಮಾರು 8 ಜನ ವ್ಯಕ್ತಿಗಳು ರಸ್ತೆನಲ್ಲಿ ರಾಬರಿ ಮಾಡುವಂತದ್ದು ಮತ್ತಿತರ ಒಂದು ಅಪರಾಧ ಚಟುವಟಿಕೆಯಲ್ಲಿ ತೊಡಗಬೇಕು ಅನ್ನುವಂತ ಉದ್ದೇಶದಿಂದ ವಂಚು ಆಗ್ತಾ ಇದ್ದಂತವರನ್ನ ಮಾಹಿತಿ ಆಧಾರದ ಮೇಲೆ ಅವರನ್ನ ವಿಚಾರಣೆಗೆ ಒಳಪಡಿಸಿ ಅವರನ್ನ ಠಾಣೆ ಕರೆದು ಮತ್ತೆ ಇತರ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದಂತ ಸಂದರ್ಭದಲ್ಲಿ ಇವರು ಹಲವಾರು ಅಪರಾಧ ಕೃತ್ಯಗಳಲ್ಲಿ ತೊಡಗಿದ್ದಂತದ್ದು ಕಂಡುಬಂದಿದೆ ಸಾಕಷ್ಟು ಅಪರಾಧಗಳು ನಮ್ಮಲ್ಲಿ ವರದಿಯಾಗಿರಲಿಲ್ಲ ಈ ಎಲ್ಲ ವಿಚಾರಗಳನ್ನು ಕಳೆದ ಒಂದು ವಾರದಿಂದ ನಮ್ಮ ಕೆಆರ್ ಎಸಿಪಿ ರವರ ನೇತೃತ್ವದಲ್ಲಿ ಕೆಆರ್ ಉಪವಿಭಾಗದ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಸೇರಿ ತನಿಖೆಯನ್ನು ಮಾಡಿ ಹಲವಾರು ಪ್ರಕರಣಗಳನ್ನು ಪತ್ತೆ ಹಚ್ಚಿದ್ದಾರೆ ನಮ್ಮ ವರ್ಷದಲ್ಲಿ ಸುಮಾರು 8 ಜನ ಈಗ ನಮ್ಮ ಬಳಿ ಇದ್ದು ಇನ್ನೂ ಸುಮಾರು 15 ಜನ ವ್ಯಕ್ತಿಗಳು ಈ ಒಂದು ಅಪರಾಧ ಕೃತ್ಯಗಳಲ್ಲಿ ತೊಡಗಿರುವಂಥದ್ದು ಕಂಡುಬಂದಿದೆ ಇವರು ಕಳೆದ ವಾರದಲ್ಲಿ ಒಬ್ಬರು ನವೀನ್ ಅನ್ನುವಂಥ ವ್ಯಕ್ತಿಯನ್ನು ಮರ್ಡರ್ ಮಾಡಬೇಕು ಅಂತೇಳಿ ಮತ್ತು ಆತನ ಸ್ನೇಹಿತ ಪ್ರೀತಮ್ ಅನ್ನುವಂಥವ್ರನ್ನ ಮರ್ಡರ್ ಮಾಡಬೇಕು ಅಂತೇಳಿ ಪ್ರಯತ್ನವನ್ನು ಪಟ್ಟಿದ್ದು ಅದು ವಿಫಲವಾಗಿರುವಂಥದ್ದು ಕಂಡುಬಂದಿದೆ ಇವರ ಬಂಧನದಿಂದ ಸುಮಾರು 8 ಪ್ರಕರಣಗಳು ಇದುವರೆಗೆ ಪತ್ತೆಯಾಗಿದೆ ಹಲವಾರು ವೇಷವಾಟಿಕೆ ನಡೆಯುವಂಥ ಸ್ಥಳಗಳಲ್ಲಿ ಕೂಡ ಇವರು ದಾಳಿ ಮಾಡಿಸಿ ಅಲ್ಲಿಂದ ಕೆಲವೊಂದು ವಸ್ತುಗಳನ್ನು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು ಮತ್ತು ಅವರಿಗೆ ಹೆದರಿಕೆಯನ್ನು ಉಂಟು ಮಾಡಿ ಅವರನ್ನು ದೋಚ್ತಾ ಇದ್ದಂಥದ್ದು ಕಂಡುಬಂದಿದೆ ಈ ತಂಡದಲ್ಲಿ ಇನ್ನೂ ಹಲವಾರು ಸದಸ್ಯರಿದ್ದು ಅವರನ್ನು ಸದ್ಯದಲ್ಲೇ ಪತ್ತೆ ಹಚ್ಚುತ್ತೇವೆ ಇವರು ಕಳೆದ ವರ್ಷದಲ್ಲಿ 2019 ಆಗಸ್ಟ್ನಲ್ಲಿ ಒಂದು ಮೊಬೈಲ್ ರಾಬರಿಯನ್ನು ಮಾಡಿದರು ಅದಾದ ನಂತರದಲ್ಲಿ ವಿಜಯನಗರದಲ್ಲಿ ಒಬ್ಬ ವ್ಯಕ್ತಿಗೆ ಕೊಲೆ ಮಾಡಲಿಕ್ಕೆ ಪ್ರಯತ್ನಪಟ್ಟು ಆತ ಅಂಗೈಯನ್ನು ಅಡ್ಡಗೋಡಲಾಗಿ ಆತನ ಕೈ ಕಟ್ಟಾಗಿತ್ತು ಅದಾದ ನಂತರದಲ್ಲಿ ಕಳೆದ ಒಂದು ವಾರದಲ್ಲಿ ಡಿ ಸಿ ಆಫೀಸ್ ಬಳಿ ಒಬ್ಬ ಮಹಾದೇವ್ ಅನ್ನುವಂಥ ವ್ಯಕ್ತಿಗೆ ರಾಬರಿ ಮಾಡಿ ಆತನಿಂದ ಸುಮಾರು 2500 ಹಣ ಮತ್ತು ಒಂದು ಮೊಬೈಲನ್ನು ದೋಚನೆ ಮಾಡಿದರು ಮತ್ತು ವಿದ್ಯಾರಣ್ಯಪುರಂ ಠಾಣೆಯಲ್ಲಿ ಒಂದು ಮನೆಗೆ ನುಗ್ಗಿ ಒಬ್ಬ ಮಹಿಳೆ ಆಕೆ ಬಳಿ ಇದ್ದಂಥ ಚೈನು ಮತ್ತಿತರ ವಸ್ತುಗಳನ್ನು ದೋಚಿದರು ಅದು ಪ್ರಕರಣ ವರದಿಯಾಗಿರಲಿಲ್ಲ ಅದಾದ ನಂತರದಲ್ಲಿ ಮೇಟ್ಗಳಿಂದಲೂ ಕೂಡ ಒಂದು ಮನೆಯಲ್ಲಿ ನುಗ್ಗಿ ಒಬ್ಬ ಮಹಿಳೆಯನ್ನು ಬೆದರಿಸಿ ಆಕೆಯಿಂದ ಹಲವಾರು ಒಡವೆಗಳನ್ನು ದೋಚಿದಂಥದ್ದು ಕಂಡುಬಂತು ಇದರ ಜೊತೆಗೆ ನಮ್ಮ ಸರಸ್ವತಿಪುರಂ ಪೊಲೀಸ್ ಠಾಣೆಯಲ್ಲೂ ಕೂಡ ಒಂದು ಮೊಬೈಲ್ ದೋಚಿರುವಂಥ ಪ್ರಕರಣದಲ್ಲಿ ವರದಿಯಾಗಿತ್ತು ಈ ಥರದ ಹಲವಾರು ಪ್ರಕರಣಗಳನ್ನು ಪತ್ತೆ ಹಚ್ಚಿದೆ ಶರತ್ ಮತ್ತು ಇತರ ಸುಮಾರು 8 ಜನ ನಮಗೆ ಸಿಕ್ಕಿದ್ದಾರೆ ಸುನೀಲ್ ಶಶಾಂಕ್ ಮಹಾದೇವ್ ಧರ್ಮೇಶ್ ಮತ್ತಿತರ ವ್ಯಕ್ತಿಗಳು ಈ ಪ್ರಕರಣದಲ್ಲಿ ಬಂಧನ ಆಗಿದ್ದಾರೆ ಇನ್ನೂ 15 ಜನ ಈ ಗ್ಯಾಂಗ್ನಲ್ಲಿದ್ದು ಅವ್ರನ್ನ ಸದ್ಯದಲ್ಲೇ ಪತ್ತೆ ಮಾಡ್ತಾರೆ ಇವರು ಒಂದು ರೀತಿ ಇದನ್ನೇ ಉದ್ಯೋಗವನ್ನಾಗಿ ಮಾಡಿಕೊಂಡು ಅಲ್ಪ ಸ್ವಲ್ಪ ಅವರೇನು ಇಷ್ಟೇ ಅಂತೇಳಿ ಯಾವುದೇ ರೀತಿ ಅಂತಿಲ್ಲ ಯಾರು ಸಿಗ್ತಾರೆ ಅವ್ರನ್ನ ದೋಚುವಂಥದ್ದು 500 ಹಿಡಿದು 1000-2000 ಈ ಥರ ಬೆದರಿಕೆ ಹಾಕಿ ಅಲ್ಲೇ ಹಿಡಿದು ಅವರಿಂದ ದೋಚಿದ ನಂತರದಲ್ಲಿ ಅವರು ಬಂದಂಥ ಹಣದಲ್ಲಿ ಖರ್ಚು ಮಾಡಿಕೊಂಡು ಮೋಜು ಮಸ್ತಿಯನ್ನು ಮಾಡ್ತಾ ಇರುವಂಥದ್ದು ಕಂಡು ಬರ್ತಾ ಇತ್ತು ಪ್ರತಿನಿತ್ಯ ಇವ್ರದ್ದು ಇದೇ ರೀತಿಯಂಥ ಅಭ್ಯಾಸ ಆಗಿದೆ ಸಾಕಷ್ಟು ಪ್ರಕರಣಗಳು ನಮಗೆ ಇದುವರೆಗೂ ವರದಿಯಾಗಿಲ್ಲ ಹೌದು ಮೈಸೂರಿನ ಸರಸ್ವತಿಪುರಂ ಠಾಣೆ ಮುಂಭಾಗ ಹೀಗೆ ಮಂಡಿ ಊರಿ ಕುಳಿತಿರೋ ಈ 8 ಜನ ಯುವಕರು ಬಂಧಿತರು ಬಂಧಿತರಿಂದ ಒಂದು ಮಾರುತಿ ವ್ಯಾನ್ 4 ಮೋಟಾರ್ ಸೈಕಲ್ಗಳು 6001 ರೂಪಾಯಿ ನಗದು 11 ಮೊಬೈಲ್ಗಳು ಮತ್ತು ಮಾರಕಾಸ್ತ್ರಗಳನ್ನು ವಶಕ್ಕೆ ಪಡೆಯುವಲ್ಲಿ ಸರಸ್ವತಿಪುರಂ ಪೊಲೀಸ್ ಠಾಣೆಯ ಪಿಎಸ್ಐ ಭವ್ಯ ಯಶಸ್ವಿಯಾಗಿದ್ದಾರೆ ಸೆಪ್ಟೆಂಬರ್ 9 ರಾತ್ರಿ ಗಸ್ತು ಕರ್ತವ್ಯದಲ್ಲಿದ್ದ ಪಿಎಸ್ಐ ಭವ್ಯ ಅವರು ಭೋಗಾದಿ ರಿಂಗ್ ರಸ್ತೆಯಲ್ಲಿರೋ ಭೋಗಿಲಿಂಗೇಶ್ವರ ದೇವಸ್ಥಾನದ ಹತ್ತಿರ ಅನುಮಾನಾಸ್ಪದವಾಗಿ 8 ವ್ಯಕ್ತಿಗಳು ನಿಂತಿದ್ರು ಅನುಮಾನ ಬಂದು ಅವರನ್ನ ವಿಚಾರ ಮಾಡಿದಾಗ ಭೋಗಾದಿ ರಿಂಗ್ ರಸ್ತೆಯಲ್ಲಿ ಓಡಾಡೋ ಸಾರ್ವಜನಿಕರನ್ನ ಮತ್ತು ವಾಹನ ಸವಾರರನ್ನ ಹೆದರಿಸಿ ಅವರಿಂದ ಹಣ ಮತ್ತು ಚಿನ್ನಾಭರಣಗಳನ್ನ ದರೋಡೆ ಮಾಡಲು ಹೊಂಚು ಹಾಕುತ್ತಿರೋದು ಖಚಿತವಾಗಿದೆ ಈ ಮೇರೆಗೆ ಕಾರ್ಯಾಚರಣೆ ಕೈಗೊಂಡು ಶರತ್ ಸುಮಂತ್ ಧರ್ಮೇಶ್ ದಿನೇಶ್ ಸುನೀಲ್ ಕುಮಾರ್ ಶಶಾಂಕ್ ಕಾರ್ತಿಕ್ ಮಹಾದೇವ್ ಎಂಬ ಆರೋಪಿಗಳನ್ನ ದಸ್ತಗಿರಿ ಮಾಡಿ ಅವರಿಂದ 6000 ರೂಪಾಯಿ ನಗದು ಮತ್ತು ಕೃತ್ಯಕ್ಕೆ ಬಳಸಿದ್ದ 1 ಮಾರುತಿ ಕಾರು 4 ಬೈಕ್ಗಳು 11 ಮೊಬೈಲ್ ಫೋನ್ಗಳು 1 ಪ್ಯಾಕೆಟ್ ಸ್ಟಿಕ್ 2 ಡ್ರಾಗನ್ ಚಾಕ್ಗಳು 5 ಮಂಕಿ ಕ್ಯಾಪ್ಗಳು 5 ಖಾರದ ಪುಡಿ ಪ್ಯಾಕೆಟ್ಗಳು 1 ರಾಡ್ 1 ಲಾಂಗನ್ನ ವಶಪಡಿಸಿಕೊಂಡಿದ್ದಾರೆ ಆರೋಪಿಗಳ ವಿರುದ್ಧ ಕಲಂ 399 402 ಐಪಿಸಿ ರೀತಿಯ ಪ್ರಕರಣ ದಾಖಲಾಗಿದ್ದು ಕಾನೂನು ಕ್ರಮ ಕೈಗೊಂಡಿದ್ದಾರೆ ಸದರಿ ಪ್ರಕರಣದ ಪತ್ತೆಯಿಂದ ಮತ್ತೆ 5 ಪ್ರಕರಣಗಳು ಬೆಳಕಿಗೆ ಬಂದಿವೆ ಸರಸ್ವತಿಪುರಂ ಪೊಲೀಸ್ ಠಾಣೆಯ ರಾಬರಿ ಪ್ರಕರಣ ವಿದ್ಯಾರಣ್ಯಪುರಂ ಪೊಲೀಸ್ ಠಾಣೆಯ ರಾಬರಿ ಪ್ರಕರಣ ಲಕ್ಷ್ಮೀಪುರಂ ಪೊಲೀಸ್ ಠಾಣೆಯ ರಾಬರಿ ಪ್ರಕರಣ ವಿಜಯನಗರ ಹಾಗೂ ಕೆಆರ್ ಪೊಲೀಸ್ ಠಾಣೆಯ ಕೊಲೆ ಯತ್ನ ಪ್ರಕರಣಗಳು ಆರೋಪಿತರ ಪತ್ತೆಯಾಗಿದೆ ಅಂತಾರೆ ಉಪ ಪೊಲೀಸ್ ಆಯುಕ್ತರಾದ ಡಾ ಎ ಎನ್ ಪ್ರಕಾಶ್ ಗೌಡ
ಹೌದು, ಶರತ್ ಅನ್ನುವಂಥ ವ್ಯಕ್ತಿಯ ನೇತೃತ್ವದಲ್ಲಿ ಸುಮಾರು 30 ಜನ ಯಾರ್ಯಾರು ಅವ್ರನ್ನ ಸ್ನೇಹಿತರು ಸಿಗ್ತಾರೆ ಅಂಥವ್ರನ್ನ ಕರ್ಕೊಂಡು ಹೋಗೋದು, ಎಲ್ಲೆಲ್ಲಿ ಜನ ಸಿಗ್ತಾರೆ ಒಬ್ಬಂಟಿಯಾಗಿ ಯಾರ್ಯಾರು ಓಡಾಡ್ತಾ ಇರ್ತಾರೆ ಅಂಥವ್ರನ್ನ ಬಳಿ ಅವರು ಬೆದರಿಸಿ ಅವರಿಂದ ಹಣವನ್ನು ತೆಗೆದುಕೊಳ್ಳುವಂಥದ್ದು ಕಂಡು ಬಂದಿದೆ. ಇವರೆಲ್ಲ ಬಹುತೇಕ ಮಂದಿ ವಿದ್ಯಾವಂತರಾಗಿದ್ದಾರೆ, ಅಲ್ಪ ಸ್ವಲ್ಪ ಓದಿದ್ದಾರೆ, ಓದಿದ ನಂತರದಲ್ಲಿ ಉದ್ಯೋಗವಿಲ್ಲದೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದು ಜೊತೆಗೆ ಈ ಕುಡಿತ ಮತ್ತಿತರ ಚಾಳಿಗೆ ಬಿದ್ದು ದೈನಂದಿನ ಖರ್ಚು ವೆಚ್ಚಗಳನ್ನು ಸರಿದೂಗಿಸೋದಕ್ಕೋಸ್ಕರವಾಗಿ ಈ ಥರದ ಒಂದು ಅಭ್ಯಾಸವನ್ನು ಮಾಡಿಕೊಂಡು ಜನಗಳಿಗೆ ತೊಂದರೆ ಕೊಡ್ತಾ ಇರುವಂಥದ್ದು ಕಂಡು ಬಂದಿದೆ. ಶರತ್ ಅನ್ನುವಂಥವನು ಆ ತಂಡವನ್ನು ನಡೆಸ್ತಾ ಇದ್ದು ಅವರ ಸುಮಾರು 30 ಜನ ಏನು ಟೀಮ್ ಇದೆ ಅವರೆಲ್ಲರೂ ಜೊತೆ ಯಾರು 8 ಜನ 10 ಜನ ಹೋಗ್ತಾರೆ, ಒಂದೊಂದು ಏರಿಯಾದಲ್ಲಿ ಯಾರ್ಯಾರು ಸಿಗ್ತಾರೆ, ಪ್ರೇಮಿಗಳಾಗಿರ್ಬೋದು ಅಥವಾ ಒಬ್ಬಂಟಿಯಾಗಿ ತಿರುಗಾಡುವಂಥವ್ರಾಗಿರ್ಬೋದು, ರಾತ್ರಿ ವೇಳೆ ಹೋಗ್ತಾ ಇರುವಂಥವ್ರಾಗಿರ್ಬೋದು ಅಥವಾ ವೇಷವಾಟಿಕೆ ಮಾಡುವಂಥವ್ರಾಗಿರ್ಬೋದು ಅಥವಾ ಸಣ್ಣ ಪುಟ್ಟ ಕೆಲವೊಂದು ಅಪರಾಧಗಳಲ್ಲಿ ಭಾಗಿಯಾಗಿರುವಂಥವ್ರಾಗಿರ್ಬೋದು, ಅಂಥವರ ಒಂದು ವೀಕ್ನೆಸ್ಸನ್ನು ಇಟ್ಕೊಂಡು ಅವ್ರನ್ನ ಬೆದರಿಕೆ ಹಾಕಿ ನಿರಂತರವಾಗಿ ಅವ್ರನ್ನ ಸುಲಿಗೆ ಮಾಡ್ತಾಯಿದ್ರು ಅಂತೇಳಿ ಕಂಡುಬಂದು. ಬಹುತೇಕ ಇವರು ಎಲ್ಲ ಬೋಗಾದಿ ಗ್ರಾಮದ ಅಕ್ಕಪಕ್ಕದವರು ಮತ್ತು ಬೋಗಾದಿನಲ್ಲಿ ವಾಸ ಇರುವಂಥ ವ್ಯಕ್ತಿಗಳಾಗಿರ್ತಾರೆ. ಅಲ್ಲಿ ಬರುವಂಥ ಹುಡುಗರನ್ನ ಏನು ಪೋಲಿ ಹುಡುಗರಿದ್ದಾರೆ ಅಂಥವ್ರನ್ನ ಈತ ತಂಡಕ್ಕೆ ಒಳಪಡಿಸ್ಕೊಂಡಿರ್ತಾರೆ. ನವೀನ್ ಅನ್ನುವಂಥ ವ್ಯಕ್ತಿ ಮತ್ತು ಪ್ರೀತಮ್ ಅನ್ನುವಂಥ ಇಬ್ಬರು ವ್ಯಕ್ತಿಗಳನ್ನ ಇವರು ಕೊಲೆ ಮಾಡಲಿಕ್ಕೆ ಸಂಚನ್ನು ರೂಪಿಸಿ ಪ್ರಯತ್ನಪಟ್ಟು ಅದು ಕೂದಲೆಳೆ ಅಂತರದಲ್ಲಿ ವಿಫಲವಾಗಿದ್ದಾರೆ. ಸೊ ಇವರ ಬಂಧನದಿಂದ 2 ಮರ್ಡರ್ ಪ್ರಕರಣಗಳು ನಮಗೆ ಸದ್ಯಕ್ಕೆ ತಪ್ಪಿದಂಗಾಗಿದೆ. ಕಳೆದ ಗಣೇಶ ಚತುರ್ಥಿಯಂದು ಅಂದರೆ 2019 ಗಣೇಶ ಚತುರ್ಥಿಯಂದು ಗಣಪತಿಯನ್ನು ವಿಸರ್ಜನೆ ಮಾಡಬೇಕಾದ್ರೆ ಸಣ್ಣ ಪುಟ್ಟ ಕಾರಣಕ್ಕೆ ಒಬ್ರಿಗೊಬ್ರಿಗೆ ಗಲಾಟೆ ಆಗುತ್ತೆ, ಅದನ್ನು ದ್ವೇಷ ಇಟ್ಕೊಂಡು ಆಗಿಂದಾಗೆ ಈ ಥರ ಅವ್ರನ್ನ ಮುಗಿಸ್ಲೇಬೇಕು ಅನ್ನುವಂಥದ್ದನ್ನು ಕಳೆದ ಹಬ್ಬದ ದಿನದಲ್ಲಿ 1 ವರ್ಷ ಮುಗಿದಿದೆ, ನಾವು ಇನ್ನೂ ಅವ್ರ ಮೇಲೆ ಯಾವುದೇ ರೀತಿಯಾದಂಥ ಪ್ರತಿಕಾರವನ್ನು ತೀರಿಸ್ಕೊಂಡಿಲ್ಲ ಅಂಥೇಳಿ ಈಗ ಮತ್ತೆ ಅದರ ಬಗ್ಗೆ ಆ್ಯಕ್ಟಿವ್ ಆಗಿ ಅವ್ರನ್ನ ಕಳೆದ 1 ವಾರದ ಹಿಂದೆ ಕೊಲೆ ಮಾಡಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ. ನವೀನ್ ಮತ್ತು ಪ್ರೀತಮ್ ಇವರು ಗ್ಯಾಂಗ್ ಒಳಪಟ್ಟಂಥವರಲ್ಲ, ಸುಣ್ಣದಕೇರಿನಲ್ಲಿ ವಾಸ ಇರುವಂಥ ವ್ಯಕ್ತಿಗಳು. ಸುಣ್ಣದಕೇರಿನಲ್ಲಿ ಇವರು ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಹೋಗಿದ್ದಾಗ ಅಲ್ಲಿ ಡ್ಯಾನ್ಸ್ ಮಾಡುವಂಥ ವಿಚಾರಕ್ಕೆ ಸಣ್ಣ ಪುಟ್ಟ ತಳ್ಳಾಟ ನೂಕಾಟಗಳಾಗಿರ್ತವೆ, ಅಂಥ ಸಂದರ್ಭದಲ್ಲಿ ಅದು ದ್ವೇಷವಾಗಿ ಮಾರ್ಪಟ್ಟು ಅವ್ರ ಮೇಲೆ ಹಗೆತನವನ್ನು ಸಾಧಿಸಿ ಅವ್ರನ್ನ ಕೊಲೆ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡಿರುವಂಥದ್ದು ಕಂಡು ಬಂದಿದೆ. ಸಾಕಷ್ಟು ಜನಗಳ ಬಗ್ಗೆ ಮಾಹಿತಿ ಇದೆ, ಸದ್ಯದಲ್ಲೇ ಅದರ ಬಗ್ಗೆ ಕಾರ್ಯಾಚರಣೆಯನ್ನು ಮಾಡ್ತಾರೆ. ಇವರು ಕೆಲವೊಂದು ಆಯುಧಗಳನ್ನು ಜೊತೆನಲ್ಲಿ ಇಟ್ಕೊಳ್ತಾ ಇದ್ರು, ಅದನ್ನು ಇಟ್ಕೊಂಡು ಯಾರು ರಸ್ತೆಯಲ್ಲಿ ಒಬ್ಬಂಟಿಯಾಗಿ ಹೋಗ್ತಾ ಇರ್ತಾರೆ ಅಥವಾ ರಾತ್ರಿ ವೇಳೆಯಲ್ಲಿ ಯಾರು ಒಬ್ಬೊಬ್ಬರು ಹೋಗ್ತಾ ಇರ್ತಾರೆ ಅಥವಾ ಯಾರು ಅಪರಾಧವನ್ನು ಮಾಡಿದ್ರೆ ಪೊಲೀಸ್ ಅಧಿಕಾರಿಗಳಿಗೆ ಮಾಹಿತಿಯನ್ನು ಕೊಡೋದಿಲ್ಲ ಅಥವಾ ದೂರನ್ನು ಕೊಡೋದಕ್ಕೆ ಹಿಂಜರಿತಾರೆ ಅನ್ನುವಂಥದ್ದನ್ನು ಅಭ್ಯಾಸ ಮಾಡಿ ಅಂಥವ್ರ ಮೇಲೆ ದಾಳಿಯನ್ನು ಮಾಡ್ತಾಯಿದ್ರು. ಅಂದರೆ ಇವರು ಹಿಂದೆ ವೇಷವಾಟಿಕೆಯಲ್ಲಿ ಏನು ಹೋಗಿರ್ತಾರೆ ಇವರು ಕಸ್ಟಮರ್ ಆಗಿ, ಅಂಥ ಸಂದರ್ಭದಲ್ಲಿ ಇವರಿಗೆ ಮಾಹಿತಿ ಸಿಗ್ತಾ ಇತ್ತು ಮನೆಯಲ್ಲಿ ಯಾರಿದ್ದಾರೆ ಏನು ಅನ್ನುವಂಥದ್ದು. ಅದನ್ನು ತಿಳಿದುಕೊಂಡು ಅಂಥವ್ರ ಮನೆಗೆ ನುಗ್ತಾಯಿದ್ರು. ಅಲ್ಲಿ ಒಬ್ಬಂಟಿ ಇದ್ದಂಥ ಸಂದರ್ಭದಲ್ಲಿ ಚಾಕುಗಳನ್ನ ತೋರಿಸಿ ಅವರಿಗೆ ಬೆದರಿಕೆಯನ್ನು ಹಾಕಿ ಅವ್ರ ಹತ್ರ ಏನು ಒಡವೆ ಹಣ ಮತ್ತಿತರ ವಸ್ತುಗಳಿದೆ ಅಂಥದ್ದನ್ನು ಕಿತ್ಕೊಂಡು ಬರ್ತಾಯಿದ್ರು. ಇದರಿಂದ ಅವರು ಕೂಡ ಎದುರಿ ದೂರನ ಕೊಡೋದಕ್ಕೆ ಮುಂದೆ ಬರ್ತಾ ಇರಲಿಲ್ಲ. ಕನ್ನಡ ಚಿತ್ರರಂಗದ ಖ್ಯಾತ ನಟ ದಿವಂಗತ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನಿಗಳಿಗಿಂದು ಸಂಭ್ರಮದ ದಿನ. ನೆಚ್ಚಿನ ನಟ ವಿಷ್ಣುವರ್ಧನ್ ಅವರ 70ನೇ ಜನ್ಮದಿನ. ಅಭಿಮಾನಿಗಳ ಪಾಲಿನ ಮರೆಯದ ಮಾಣಿಕ್ಯನನ್ನು ನಾನಾ ರೀತಿ ಸ್ಮರಿಸುವ ಅವರ ಚಿತ್ರ ಪ್ರೇಮಿಗಳು ಪ್ರತಿ ಜನ್ಮದಿನದಂದು ಒಂದಿಲ್ಲೊಂದು ಕಾರ್ಯಕ್ರಮ ನಡೆಸುತ್ತಾರೆ. ಜೊತೆಗೆ ಅನ್ನದಾನ, ಸಸಿ ನೆಡುವ ಕಾರ್ಯ ಹಾಗೂ ರಕ್ತದಾನ, ಹೀಗೆ ನಾನಾ ರೀತಿಯ ಕಾರ್ಯಕ್ರಮ ಹಮ್ಮಿಕೊಳ್ತಾರೆ. ಆದರೆ ಮೈಸೂರಿನ ಯುವ ಕಲಾವಿದನೊಬ್ಬ ತನ್ನ ಅಪರೂಪದ ಕಲೆಯಿಂದ ವಿಷ್ಣುವರ್ಧನ್ ಅವರಿಗೆ ಗೌರವ ಸಲ್ಲಿಸಿದ್ದಾನೆ. ಹಳೆಯ ಚಿತ್ರಗಳ ರಿಯಲ್ ರೀಲ್ಗಳನ್ನು ಬಳಸಿ ವಿಷ್ಣುವರ್ಧನ್ ಅವರ ಕಲಾಕೃತಿ ರಚಿಸಿದ್ದಾರೆ. ವಿಷ್ಣು ಹುಟ್ಟುಹಬ್ಬದ ದಿನದಂದೇ ಈ ವಿಡಿಯೋ ಹೊರಬಂದಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಿದೆ. ಮೈಸೂರಿನ ಯುವ ಕಲಾವಿದ ಯೋಗಾನಂದ್ ತನ್ನ ವಿಭಿನ್ನ ಕಲೆಯಿಂದಲೇ ಕನ್ನಡ ಚಿತ್ರರಂಗದ ದಿಗ್ಗಜ ನಟ ದಿವಂಗತ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೆ ಕಲೆಯ ಮೂಲಕ ಗೌರವ ಸಲ್ಲಿಸಿದ್ದಾರೆ. ಅಭಿಮಾನಿಗಳ ಸಾಹಸ ಸಿಂಹ ಆಗಿರೋ ವಿಷ್ಣುವರ್ಧನ್ಗೆ ಇಂದು 70ನೇ ಜನ್ಮದಿನದ ಸಂಭ್ರಮ. ಇದೇ ವೇಳೆಯಲ್ಲಿ ಮೈಸೂರಿನಲ್ಲಿ ಅವರ ಸ್ಮಾರಕ ನಿರ್ಮಾಣ ಕಾರ್ಯದ ಕಾಮಗಾರಿಯೂ ಆರಂಭವಾಗಿದೆ. ಇದಕ್ಕಾಗಿ ವಿಶೇಷವಾಗಿ ಏನನ್ನಾದರೂ ಮಾಡಬೇಕೆಂದು ನಿರ್ಧರಿಸಿದ ಕಲಾವಿದ ಯೋಗಾನಂದ್ ಸಿನಿಮಾ ಪ್ರದರ್ಶಿಸಲು ಬಳಸುತ್ತಿದ್ದ ರೀಲ್ಗಳನ್ನು ಬಳಸಿ ವಿಷ್ಣುವರ್ಧನ್ ಅವರ ಚಿತ್ರ ಬಿಡಿಸಿದ್ದಾರೆ. ವಿಷ್ಣು ಅಭಿನಯದ ಎವರ್ ಗ್ರೀನ್ ಚಿತ್ರ ಬಂಧನ ಚಿತ್ರದಲ್ಲಿನ ವಿಷ್ಣು ಅವರ ಲುಕ್ ಈ ರೀಲ್ಗಳಿಂದ ಮೂಡಿಬಂದಿದ್ದು ಅಪರೂಪ
ವ್ಯಕ್ತಿತ್ವದ ಕಲೆಯಿಂದ ನೆಚ್ಚಿನ ನಟನಿಗೆ ಗೌರವ ಸಲ್ಲಿಸಲಾಗಿದೆ. ಮೈಸೂರಿನ ಕಲಾವಿದ ಯೋಗಾನಂದ್ ಈ ಹಿಂದೆಯೂ ಇಂತಹದ್ದೇ ಪ್ರಯತ್ನ ಮಾಡಿದ್ರು. ಕ್ಯಾಸೆಟ್ ರೀಲ್ನಿಂದ ವರನಟ ಡಾಕ್ಟರ್ ರಾಜ್ಕುಮಾರ್ ಚಿತ್ರ ಬಿಡಿಸಿದ್ರು. ನಂತರ ಅಂಬರೀಷ್ ಅವರ ಹುಟ್ಟುಹಬ್ಬದ ಸಮಯದಲ್ಲಿ ಅಂಬಿ ಅಮರ ಎಂದು ಅಂಬರೀಷ್ ಅವರ ಚಿತ್ರ ನಿರ್ಮಿಸಿದ್ರು. ಇದೀಗ ವಿಷ್ಣುವರ್ಧನ್ ಹುಟ್ಟುಹಬ್ಬಕ್ಕೆ ಒಂದು ಸಿನಿಮಾದ ರೀಲ್ ಬಳಸಿಕೊಂಡು ಸರಿಸುಮಾರು 25 ಮೀಟರ್ ರೀಲ್ಗಳನ್ನು ಆಕಾರಕ್ಕೆ ತಕ್ಕಂತೆ ಕತ್ತರಿಸಿ ಗಮ್ನಿಂದಲೇ ಮೊದಲು ವಿಷ್ಣು ಭಾವಚಿತ್ರದ ಸ್ಕೆಚ್ ಮಾಡಿಕೊಂಡು ನಂತರ ರೀಲ್ಗಳನ್ನು ಗಮ್ ಮೇಲೆ ಅಂಟಿಸಿ ಅದ್ಭುತ ಚಿತ್ರ ಬಿಡಿಸಿದ್ದಾರೆ. ಈ ಅಪರೂಪದ ಚಿತ್ರ ಬಿಡಿಸೋಕೆ ಬರೋಬ್ಬರಿ 2 ದಿನಗಳ ಕಾಲ ಕಲಾವಿದ ಯೋಗಾನಂದ್ ಶ್ರಮ ವಹಿಸಿದ್ದಾರೆ. ಮೈಸೂರಿನಲ್ಲಿ ವಿಷ್ಣುವರ್ಧನ್ ಸ್ಮಾರಕ ನಿರ್ಮಾಣವಾದ ನಂತರ ಅಲ್ಲಿಯೇ ಈ ಕಲಾಕೃತಿ ಇರಿಸುವ ಉದ್ದೇಶವನ್ನು ಹೊಂದಿದ್ದಾರೆ. ಅದೇನೇ ಇದ್ದರೂ ಅಪ್ರತಿಮ ಕಲಾವಿದನೊಬ್ಬನಿಗೆ ಅಪರೂಪದ ಕಲೆಯಿಂದಲೇ ಕಲಾವಿದನ ಈ ಕಲಾ ಗೌರವ ಶ್ಲಾಘನೀಯ ವಿಚಾರ. ಪ್ರತಿ ವರ್ಷ ವಿಜೃಂಭಣೆಯಿಂದ ನಡೆಯುತ್ತಿದ್ದ ನಾಡಹಬ್ಬ ಕೊರೋನಾ ಕಾರಣದಿಂದ ಈ ಬಾರಿ ಚಾಮುಂಡಿಬೆಟ್ಟ ಮತ್ತು ಅರಮನೆ ಆವರಣಕ್ಕೆ ಸೀಮಿತವಾಗಿರೋದು ಬೇಸರದ ಸಂಗತಿಯ ಜೊತೆಗೆ ದಸರಾ ಕಾರ್ಯಕ್ರಮಗಳಿಗಾಗಿಯೇ ಕಾದು ಕುಳಿತಿದ್ದ ಕಲಾವಿದರ ಬದುಕನ್ನು ಕಿತ್ತುಕೊಂಡಿದೆ. ಇದರ ಮಧ್ಯೆ ರಾಜರ ಕಾಲದ ಸಂಚಾರಿ ಸಾಧನವಾಗಿದ್ದ ಪಾರಂಪರಿಕ ಟಾಂಗಾಗಳು ದಸರಾಗೆ ಬರೋ ಪ್ರವಾಸಿಗರನ್ನು ಆಕರ್ಷಿಸಲು ಸಿದ್ಧಗೊಳ್ಳುತ್ತಿವೆ. ಬಣ್ಣದ ಚಿತ್ತಾರಗಳಿಂದ ಕಂಗೊಳಿಸಲು ರೆಡಿಯಾಗಿರುವ ಟಾಂಗಾಗಳು ಸರಳ ದಸರಾ ಆದರೂ ಟಾಂಗಾವಾಲಗಳಲ್ಲಿ ಉತ್ಸಾಹ ಮೊದಲಿನಷ್ಟೇ ಇದೆ. ಮೈಸೂರು ನಗರದಲ್ಲಿ ವಾಹನಗಳ ಸಂಚಾರದ ಭರಾಟೆಯ ನಡುವೆ ಟಕಟಕ ಸದ್ದು ಮಾಡುತ್ತಾ ನಗರವನ್ನು ಒಂದು ರೌಂಡ್ ಹಾಕಿದರೆ ಅದರ ರಸದಿಬ್ಬಣವೇ ಬೇರೆ. ಅದರಲ್ಲೂ ದಸರಾ ಸಂದರ್ಭ ಪ್ರವಾಸಿಗರು ಹೆಚ್ಚು ಬರೋದ್ರಿಂದ ಟಾಂಗಾವಾಲಗಳ ಬದುಕು ಹಸನಾಗಿರುತ್ತೆ. ಯಾಕಂದರೆ ಪ್ರವಾಸಿಗರು ನೀಡುವ ಕಾಸಿನಿಂದಲೇ ಟಾಂಗಾ ಗಾಡಿಗಳ ಅಸ್ತಿತ್ವ ನಿಂತಿದೆ ಅಂದರೆ ತಪ್ಪಾಗಲ್ಲ. ವರ್ಷದ ಇತರೆ ದಿನಗಳಲ್ಲಿ ನೆನಪಾಗದ ಟಾಂಗಾವಾಲಗಳು ದಸರಾ ಬರ್ತಿದ್ದಂತೆ ನೆನಪಾಗ್ತಾರೆ. ಅವರಿಗೆ ಸರ್ಕಾರದ ಕಡೆಯಿಂದ ಭರವಸೆಗಳು ಕೂಡ ದೊರೆಯುತ್ತವೆ. ದಸರಾ ಸಂದರ್ಭ ತಮ್ಮದೇ ಆದ ಪೋಷಾಕು ಧರಿಸಿ ಟಾಂಗಾ ಗಾಡಿ ಮುಂದೆ ನಿಲ್ಲುವ ಟಾಂಗಾವಾಲಗಳ ಬದುಕಿನ ಹಿಂದಿನ ಕರಾಳತೆ ನಮಗೆ ಕಾಣಿಸೋದಿಲ್ಲ. ಯಾಕಂದರೆ ದಸರಾ ಸಂದರ್ಭ ಪ್ರವಾಸಿಗರ ಸಂಖ್ಯೆಯೂ ಹೆಚ್ಚಾಗಿರೋದ್ರಿಂದ ಪ್ರವಾಸಿಗರನ್ನು ಕುಳ್ಳಿರಿಸಿ ಅಲಂಕೃತ ಅರಮನೆಗೊಂದು ಸುತ್ತು ಹೊಡೆಸಿದರೆ ಒಂದಷ್ಟು ಕಾಸು ಸಿಗುತ್ತೆ. ದಸರಾ ಕಳೆಯುತ್ತಿದ್ದಂತೆ ಮತ್ತೆ ಅದೇ ಬವಣೆಯ ಬದುಕು ಮುಂದುವರಿಯುತ್ತೆ. ಒಟ್ಟಿನಲ್ಲಿ ದಸರಾಗಾಗಿಯೇ ಕಾದಿದ್ದ ಟಾಂಗಾವಾಲಗಳ ಉತ್ಸಾಹಕ್ಕೆ ಈ ಬಾರಿ ಕೊರೋನಾ ತಣ್ಣೀರೆರಚಿದೆ. ಈ ವರ್ಷ ಟಾಂಗಾವಾಲಗಳಿಗೆ ಹಾಗೂ ಸಾರೋಟ್ ಚಾಲಕರಿಗೆ ಯಾವ ರೀತಿ ಅನುಕೂಲ ಕಲ್ಪಿಸಿಕೊಡಬೇಕು ಎಂಬುದರ ಬಗ್ಗೆ ಇದುವರೆಗೂ ಯಾವುದೇ ಚರ್ಚೆ ನಡೆದಿಲ್ಲ, ಯಾರೂ ಪ್ರಸ್ತಾವನೆಯನ್ನು ಸಲ್ಲಿಸಿಲ್ಲ. ಹೀಗಾಗಿ ಟಾಂಗಾವಾಲಗಳ ಸಂಕಷ್ಟಕ್ಕೆ ಸರ್ಕಾರ ಸ್ಪಂದಿಸುತ್ತಾ ಕಾದು ನೋಡಬೇಕಿದೆ.